ಸ್ನೇಹಿತರೆ ನಮಸ್ಕಾರ. ವಾವ್, 2:52 ಆಲ್ಮೋಸ್ಟ್ 3 ತಾಸು ನಿಮ್ಮ ಮನಸ್ಸನ್ನು ಥಿಯೇಟರ್ನಲ್ಲೇ ಕಟ್ಟಿ ಕೂರಿಸೋದು ಇದೆಯಲ್ಲ, ಅದು ಭಾಳ ಅಂದರೆ ಭಾಳ ಕಷ್ಟ. ಆದರೆ ಪ್ರಶಾಂತ್ ನೀಲ್ ಎಂಬ ಮನುಷ್ಯ ಈ ಕಷ್ಟದ ಕೆಲಸವನ್ನು ಸಲಾರ್ ಮೂಲಕ ಭಾಳ ಈಸಿಯಾಗಿ ಮಾಡಿ ಮುಗಿಸಿದ್ದಾರೆ. ಫ್ರೆಂಡ್ಶಿಪ್, ಮದರ್ ಸೆಂಟಿಮೆಂಟ್, ಅಧಿಕಾರ ಇದೆಲ್ಲ ಏನೆಲ್ಲ ಮಾಡಿಸುತ್ತೆ ಎಂಬುದನ್ನು ಭಾಳ ಸರಳವಾಗಿ ವಿಭಿನ್ನವಾಗಿ ಪ್ರೇಕ್ಷಕರ ಮುಂದೆ ಇಡ್ತಾ ಹೋಗಿದ್ದಾರೆ. ಡಾರ್ಲಿಂಗ್ ಪ್ರಭಾಸ್ ಅಭಿಮಾನಿಗಳಿಗಂತೂ ಈ ಸಲಾರ್ ಅದ್ಭುತ ದೃಶ್ಯಕಾವ್ಯ. ನಮ್ಮ ಕನ್ನಡಿಗ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಮತ್ತು ಮೇಕಿಂಗ್ ಬಗ್ಗೆ ಏನು ಮಾತಾಡೋಕ್ಕಾಗುತ್ತೆ? ಅದು ಉಗ್ರಂ ಮತ್ತು KGF ನಲ್ಲಿ ಈಗಾಗಲೇ ಫ್ರೂ ಆಗಿ ಹೋಗಿದೆ. ಅದರ ಅಪ್ಡೇಟ್ ವರ್ಷನ್ ಈಗ ಸಲಾರ್ನಲ್ಲಿ ಕಾಣ್ತಿದೆ. ಉಗ್ರಂ ಮತ್ತು KGF ಅನ್ನು ಕೂಡಿಸಿದ್ರೆ ಯಾವ ರೀತಿ ಔಟ್ಪುಟ್ ಬರುತ್ತೋ ಅದೇ ಸಲಾರ್. ಇಂಥ ಸಿನಿಮಾಗಳನ್ನು ಕೊಡೋಕ್ಕೆ ಪ್ರಶಾಂತ್ ನೀಲ್ ಬಿಟ್ಟರೆ ಯಾರಿಂದಲೂ ಸಾಧ್ಯವಿಲ್ಲ ಅನಿಸುತ್ತೆ. ಜಸ್ಟ್ ಲುಕಿಂಗ್ ಎ ವಾವ್ ಅನ್ಬೋದು. ಬನ್ನಿ, ಸಿನಿಮಾ ಹೇಗಿದೆ? ಇದು ಉಗ್ರಂ ರಿಮೇಕಾ? ಸಲಾರ್ನಲ್ಲಿ ಪ್ರಭಾಸ್ ಆ್ಯಕ್ಟಿಂಗ್ ಹೇಗಿತ್ತು? ಸಲಾರ್ ಸಿನಿಮಾದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುನ್ನ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಹೊಸ ಹೊಸ ಅಪ್ಡೇಟ್ಗಳನ್ನು ಕಳ್ಕೊತೀರಿ. ಸಲಾರ್ Part 1 ಸೀಸ್ ಫೈರ್. ವರದಾ ಮತ್ತು ದೇವನ ಸ್ನೇಹದ ಸುತ್ತಲೇ ಗಿರ್ಕಿ ಹೊಡೆಯುತ್ತೆ. ವರದನ ಪಾತ್ರದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಜೀವಿಸಿದರೆ ದೇವನ ಪಾತ್ರದಲ್ಲಿ ಪ್ರಭಾಸ್ ಅಕ್ಷರಶಃ ಅಬ್ಬರಿಸಿದ್ದಾರೆ. ಅವರಿಬ್ಬರ ಫ್ರೆಂಡ್ಶಿಪ್ ಎಂಥದ್ದು ಎಂಬುದನ್ನು ಪ್ರಶಾಂತ್ ನೀಲ್ ಅದ್ಭುತವಾಗಿ ತೆರೆ ಮೇಲೆ ಕಟ್ಟಿಕೊಟ್ಟಿದ್ದಾರೆ. ನೀವು ಉಗ್ರಂ ಹಾಗೂ KGF ಸಿನಿಮಾಗಳನ್ನು ನೋಡಿದರೆ ಸಲಾರನ್ನು ನೀವು ಖಂಡಿತ ಅವೆರಡರ ಸಮ್ಮಿಲನ ಅಂತ ಹೇಳಿ ಹೇಳ್ತೀರಿ. ಫಸ್ಟ್ ಹಾಫ್ ಉಗ್ರಂ ರೀತಿ ಇದ್ದರೆ ಸೆಕೆಂಡ್ ಹಾಫ್ KGF ಥರ ಕಾಣಿಸುತ್ತೆ. ಸಲಾರ್ ಉಗ್ರಂ ರೀಮೇಕ್ ಅಲ್ಲ ಅಂತ ಎಷ್ಟೇ ಹೇಳಿದರೂ ಕೂಡ ಉಗ್ರಂನ ಹಲವು ವಿಷಯಗಳನ್ನು ಯಥಾವತ್ತಾಗಿ ಅಪ್ಡೇಟ್ ಮಾಡಿ ಸಲಾರ್ನಲ್ಲಿ ಸೇರಿಸಲಾಗಿದೆ. ಉಗ್ರಂನ ಫ್ರೆಂಡ್ಶಿಪ್ ಎಳೆಯನ್ನು ಬಹುತೇಕ ಸೇಮ್ ಟು ಸೇಮ್ ಸಲಾರ್ಗೆ ತೆಗೆದುಕೊಳ್ಳಲಾಗಿದೆ. ಕಾರು ಮೆಕ್ಯಾನಿಕನ್ನು ಲಾರಿ ಮೆಕ್ಯಾನಿಕ್ಕಾಗಿ ಮಾಡಲಾಗಿದೆ. ಅಲ್ಲಿ ತಾಯಿಯ ಸಮಾಧಿ ನೋಡೋಕೆ ಭಾರತಕ್ಕೆ ನಾಯಕಿ ಬಂದರೆ ಇಲ್ಲಿ ತಾಯಿಯ ಅಸ್ಥಿಯನ್ನು ಬಿಡಲು ಭಾರತಕ್ಕೆ ಬರುವ ನಾಯಕಿಯನ್ನಾಗಿ ತೋರಿಸಲಾಗಿದೆ. ಎರಡೂ ಸಿನಿಮಾದಲ್ಲೂ ಪಾಸ್ಟ್ಗೂ ಪ್ರೆಸೆಂಟ್ಗೂ ನಾಯಕಿಯೇ ಲಿಂಕ್. ತಾಯಿ ಸೆಂಟಿಮೆಂಟ್ ಇದೆ, ಬಟ್ ಇಲ್ಲಿ ಮುಗೂರ್ ಇಲ್ಲ. ಅದರ ಬದಲಾಗಿ ಕಾನ್ಸಾರ್ ಎಂಬ ಊಹಿಸಲು ಆಗದ ಅದ್ದೂರಿ ಸಾಮ್ರಾಜ್ಯವನ್ನು ಪ್ರಶಾಂತ್ ನೀಲ್ ಸ್ಥಾಪಿಸಿದ್ದಾರೆ. ಇದು KGF ಗೆ ಹೋಲುತ್ತೆ, ಆದರೆ ಅದರ ಅದ್ದೂರಿತನವನ್ನು ನೀವು ಥಿಯೇಟರ್ನಲ್ಲೇ ಕಣ್ ತುಂಬಿಕೊಳ್ಬೇಕು. ನೀವು 2:53 ಥಿಯೇಟರ್ನಲ್ಲೇ ಯಾವ ಕಡೆಯೂ ಅಲ್ಲಾಡದೆ ಕೂರ್ಸಂಗೆ ಮಾಡೋದು ಸಲಾರ್ನಲ್ಲಿನ ಗಟ್ಟಿಕತೆ. ವಿಭಿನ್ನ ನಿರೂಪಣೆ, ಒಂದೊಂದು ಪಾತ್ರವನ್ನು ಕೂಡ ಎಷ್ಟೊಂದು ಅದ್ಭುತವಾಗಿ ರೂಪಿಸಿದ್ದಾರೆ ಅಂದರೆ ಪ್ರೇಕ್ಷಕರು ಅವುಗಳನ್ನು ಮರೆಯಲ್ಲ. ಎಲ್ಲೂ ನಿಮಗೆ ಸ್ಟೋರಿ ನೆರೇಟಿಂಗ್ ಬೋರ್ ಅನ್ಸಲ್ಲ. ಸ್ಪೀಡಾಗಿ ಅಚ್ಚುಕಟ್ಟಾಗಿ ಕಥೆಯನ್ನು ಹೇಳ್ತಾ ಹೋಗಲಾಗಿದೆ. ಸ್ಟೋರಿ ನೆರೇಟಿಂಗ್ನ ವೇಗವನ್ನು BGM ಮತ್ತಷ್ಟು ಹೆಚ್ಚಿಸಿದ್ದು ಹಿನ್ನೆಲೆ ಧ್ವನಿ ನಿಮಗೆ ಗೂಸ್ ಬಂಪ್ಸ್ ನೀಡೋದ್ರಲ್ಲಿ ಎರಡು ಮಾತಿಲ್ಲ. ನಿರ್ದಯ ಮತ್ತು ನೈತಿಕವಾದ ದೇವ ಪಾತ್ರದಲ್ಲಿ ಪ್ರಭಾಸ್ ಅಕ್ಷರಶಃ ಜೀವಿಸಿದ್ದಾರೆ. ಸಲಾರ್ ಸಿನಿಮಾದಲ್ಲಿ ಪ್ರಮುಖ ಹೈಲೈಟ್ ಅಂದ್ರೇ ಪ್ರಭಾಸ್ ಪಾತ್ರದ ವಿಜೃಂಭಣೆ. ಪ್ರಭಾಸ್ ನಟನೆಯ ಹಿಂದಿನ ಸಿನಿಮಾಗಳು ಅವರ ಫ್ಯಾನ್ಸ್ಗೆ ನಿರಾಸೆ ಮೂಡಿಸಿದ್ದು ಸುಳ್ಳಲ್ಲ. ಆದರೆ ಆ ಕೊರಗನ್ನು ಪ್ರಶಾಂತ್ ನೀಲ್ ಕೊಂಚ ಮಟ್ಟಿಗೆ ನೀಗಿಸಿದ್ದಾರೆ. ಆಗಾಗ ಹೀರೋ ಪಾತ್ರವನ್ನು ಎಲಿವೇಟ್ ಮಾಡುತ್ತಾ ಫ್ಯಾನ್ಸ್ ಕಡೆಯಿಂದ ಜೋರು ಸಿಳ್ಳೆ ಚಪ್ಪಾಳೆಗಳನ್ನು ಬೀಳುವಂತೆ ಪ್ರಶಾಂತ್ ನೀಲ್ ಮಾಡಿದ್ದಾರೆ. ಪ್ರಭಾಸ್ ಇಮೇಜ್ಗೆ ತಕ್ಕಂತೆ ದೇವ ಪಾತ್ರವನ್ನು ಪ್ರಶಾಂತ್ ನೀಲ್ ಬರೆದಿರೋದು ಇಲ್ಲಿ ಕಾಣುತ್ತೆ. ಇನ್ನು ಪ್ರಶಾಂತ್ ನೀಲ್ ಮೇಕಿಂಗ್ ಅಂತೂ ಸೂಪರ್. ಪ್ರಶಾಂತ್ ನೀಲ್ ಮತ್ತು ಕತ್ತಲು ಮಿಶ್ರಿತ ಬೆಳಕಿನ ಕಾಂಬಿನೇಷನ್ ಇಲ್ಲೂ ಕೂಡ ವರ್ಕ್ ಆದಂತೆ ಕಾಣ್ತಿದೆ. ಉಗ್ರಂ ಮತ್ತು KGF ರೀತಿಯ ಶಾರ್ಟ್ ಮತ್ತು ಪಂಚಿಂಗ್ ಡೈಲಾಗ್ಸ್ ಇಲ್ಲೂ ಭಾಳಷ್ಟು ಇವೆ. ಭರ್ಜರಿ ಆ್ಯಕ್ಷನ್ ಸೀನ್ಗಳು, ಕ್ಲೈಮ್ಯಾಕ್ಸ್ನಲ್ಲಿ ಭಾರಿ ಟ್ವಿಸ್ಟ್ ನಿಮಗೆ ಕಾಣಿಸುತ್ತೆ. ಛಾಯಾಗ್ರಹಣ ಸಲಾರ್ ಸಿನಿಮಾಗೆ ಪ್ಲಸ್ ಆಗಿದೆ. ಒಂದೊಂದು ಪ್ರೇಮ್ ಕೂಡ ಅದ್ಭುತವಾಗಿ ರೂಪುಗೊಂಡಿವೆ. ಶಿವಕುಮಾರ್ ಅವರ ಆರ್ಟ್ ಡೈರೆಕ್ಷನ್ ಅಂತೂ ಸೂಪರ್. ಅವರು ಮತ್ತೊಂದು ಪ್ರಪಂಚವನ್ನೇ ಸಲಾರ್ಗಾಗಿ ಸೃಷ್ಟಿಸಿದ್ದಾರೆ ಅಂದರೆ ತಪ್ಪಾಗಲ್ಲ. ಸಲಾರ್ನಲ್ಲಿ ಪ್ರಭಾಸ್ ನಟನೆಗಿಂತ ಆ್ಯಕ್ಷನ್ನೇ ಜಾಸ್ತಿ ಇದೆ. ಒಂದೇ ಹೊಡೆತಕ್ಕೆ ಎದುರಿಗಿರೋರು ಸಾಯ್ತಾ ಹೋಗ್ತಾರೆ. ಇದು ಸಿನಿಮಾದುದ್ದಕ್ಕೂ ಕಾಣುತ್ತೆ. ಇಲ್ಲಿ ಸ್ವಲ್ಪ ನ್ಯಾಚುರಲ್ ಮತ್ತು ಮೆಚುರಿಟಿ ಆ್ಯಕ್ಟಿಂಗ್ ಬೇಕಿತ್ತು ಅನಿಸುತ್ತೆ. ಇನ್ನು ವರದರಾಜ್ ಮನ್ನಾರ್ ಪಾತ್ರದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ನಟನೆ ಅದ್ಭುತವಾಗಿದೆ. ಮೌನ, ಕೋಪ, ತಾಳ್ಮೆ, ಪ್ರೀತಿ ಎಲ್ಲವೂ ಪೃಥ್ವಿರಾಜ್ ಅವರಲ್ಲಿ ಕಾಣುತ್ತೆ. ನಾಯಕಿ ಶ್ರುತಿ ಹಾಸನ್ಗೆ ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಕಾಣಲ್ಲ. ಸೆಕೆಂಡ್ ಹಾಫ್ನಲ್ಲಿ ಅಲ್ಲೊಂದು ಇಲ್ಲೊಂದು ಕಡೆ ಮಾತ್ರ ಬರ್ತಾರೆ. ಇಡೀ ಸಿನಿಮಾಗೆ ಟ್ವಿಸ್ಟ್ ಕೊಡುವ ರೀತಿಯ ಪಾತ್ರದಲ್ಲಿ ಬಾಬಿ ಸಿಂಹ ನಟನೆ ಗಮನ ಸೆಳೆಯುತ್ತೆ. ಜಗಪತಿ ಬಾಬು, ಈಶ್ವರಿ ರಾವ್, ಜಾನ್ ವಿಜಯ್, ಟಿನ್ನು ಆನಂದ್, ಬ್ರಹ್ಮಾಜಿ, ಮಹಿಮ್ ಗೋಪಿ ಮುಂತಾದವರು ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯವನ್ನಂತೂ ಒದಗಿಸಿದ್ದಾರೆ.
ಇನ್ನು ಇದು ಒರಿಜಿನಲ್ ತೆಲುಗು ಸಿನಿಮಾನೋ ಕನ್ನಡ ಸಿನಿಮಾನೋ ಅಂತ ಸಲಾರ್ ನೋಡುವಾಗ ಅನ್ಸೆ ಅನಿಸುತ್ತೆ. ಯಾಕಂದರೆ ಬಹಳಷ್ಟು ಕನ್ನಡ ಕಲಾವಿದರು ಸಲಾರ್ನಲ್ಲಿ ಬಣ್ಣ ಹಚ್ಚಿ ಮಿಂಚ್ತಿದ್ದಾರೆ. ಪೃಥ್ವಿರಾಜ್ ಅವರ ತಮ್ಮನ ಪಾತ್ರ ಮಾಡಿರುವ ನಟ ಪ್ರಮೋದ್ ಹೆಚ್ಚು ಗಮನ ಸೆಳಿತಾರೆ. ನವೀನ್ ಶಂಕರ್ ಪಾತ್ರಕ್ಕೆ ಜಾಸ್ತಿ ಡೈಲಾಗ್ಸ್ ಇಲ್ಲದೆ ಇರ್ಬೋದು, ಆದರೆ ಕುತೂಹಲ ಮಾತ್ರ ಹುಟ್ಟಿಸುತ್ತೆ. KGFನ ಗರುಡರಾಮ್, ದೇವರಾಜ್, ಮಧು ಗುರುಸ್ವಾಮಿ, ರವಿ ಭಟ್, ಬಜರಂಗಿ ಲೋಕಿ, ಅಶ್ವಿನ್ ಹಾಸನ್ ಸಲಾರ್ನಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿ ಮಿಂಚ್ತಿದ್ದಾರೆ. ಸಿನಿಮಾ ಅಂದರೆ ಪಾಸಿಟಿವ್ ಇದ್ದಂಗೆ ನೆಗೆಟಿವ್ ಕೂಡ ಇರುತ್ತೆ. ಒಂದಿಷ್ಟು ನೆಗೆಟಿವ್ ಅಥವಾ ಮೈನಸ್ ಪಾಯಿಂಟ್ಗಳನ್ನು ಸಲಾರ್ನಲ್ಲಿ ನೋಡೋದಾದರೆ ಸಲಾರ್ KGF ಗುಂಗಿನ ಮತ್ತೊಂದು ಸಿನಿಮಾ ಆಗಿ ಕಾಣುತ್ತೆ. ಅದರಿಂದ ಪ್ರಶಾಂತ್ ನೀಲ್ ಹೊರಬರಬೇಕಿದೆ. ಉಗ್ರಂ ರೀತಿಯ ಕತೆ ಇರೋದ್ರಿಂದ ಆರಾಮಾಗಿ ಮುಂದೇನಾಗುತ್ತೆ ಎಂಬುದನ್ನು ಸುಲಭವಾಗಿ ಪ್ರೆಡಿಕ್ಟ್ ಮಾಡ್ಬೋದು. ಫಸ್ಟ್ ಹಾಫ್ ಸ್ಪೀಡಾಗಿ ಹೋದರೆ ಸೆಕೆಂಡ್ ಹಾಫ್ ಅಲ್ಲಲ್ಲಿ ನಿಧಾನ ಅನಿಸುತ್ತೆ. ರಕ್ತಪಾತ ಅಂದರೂ ಬಹಳಷ್ಟು ಇದೆ, ಅದಕ್ಕಾಗಿಯೇ ಸೆನ್ಸಾರ್ ಬೋರ್ಡ್ ಎ ಸರ್ಟಿಫಿಕೇಟ್ ನೀಡಿದೆ. ರವಿ ಬಸ್ರೂರವರ BGM ಹಲವು ಕಡೆ ಡೈಲಾಗ್ಗಳೇ ಕೇಳಿಸುವಷ್ಟು ಅಬ್ಬರವನ್ನು ಹೊಂದಿವೆ. 2017ರಲ್ಲಿ ಕತೆ ನಡೆದರೂ ಕೂಡ ಕತ್ತಲು ಕತ್ತಲು ಪ್ರಪಂಚ ತೋರಿಸಿರೋದು ಎಲ್ಲೋ ಒಂದು ಕಡೆ ಮೈನಸ್ ಅನಿಸ್ಬೋದು. ಅದು ಬಿಟ್ಟರೆ ಕ್ಲೈಮ್ಯಾಕ್ಸ್ನಲ್ಲಿ ಪ್ರಶಾಂತ್ ನೀಲ್ ಭಾರಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ನೋಡಿ ನೋಡ್ತಿದ್ದಂತೆ ಸಿನಿಮಾ ಮುಗಿಯುತ್ತೆ. ಫಸ್ಟ್ ಪಾರ್ಟ್ನಲ್ಲಿ ಕತೆ ಅಪೂರ್ಣ ಆಗಿದೆ, ಎರಡನೇ ಪಾರ್ಟ್ಗೆ ನೀವು ಕಾಯಲೇಬೇಕು. ಆ ಕುತೂಹಲ ಸೃಷ್ಟಿಸುವಲ್ಲಿ ಪ್ರಶಾಂತ್ ನೀಲ್ ಗೆದ್ದಿದ್ದಾರೆ. ಪ್ರಾಣಕ್ಕೆ ಪ್ರಾಣ ಕೊಡೋ ಫ್ರೆಂಡ್ಸ್ ಶತ್ರುಗಳಾದಾಗ ಏನಾಗ್ಬೋದು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೀವು ನೋಡಲೇಬೇಕು. ಇದು ಡಿಜಿಟಲ್ ಅಸ್ತ್ರ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.